Nizari nidava magari zari zari magari Nizari nidava magari zari zari magari Magari nidava gari nizari magari zari zari Pari zari dabada mapada Nizari magari zari zari Madura madhurya gana ನಮಸ್ಕಾರ ವೀಕ್ಷಕರೇ ಇಂದಿನ ಮಧುರ ಮಾಧುರ್ಯ ಇದರ ಗಾನಯಾನದ ಸರಣಿಯ ಎರಡನೇ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡಲಿಕ್ಕೆ ಮಧುರ ಅಭಿನಂದನಾ ಸಮಿತಿ ವಿದ್ವಾನ್ ಮಧುರ ಪಿ ಬಾಲಸುಬ್ರಹ್ಮಣ್ಯ ಇವರ ಅಭಿನಂದನಾ ಸಮಿತಿ ಉತ್ಸುಕತೆಯಿಂದ ಇದೆ ವಿದ್ವಾನ್ ಶ್ರೀ ಮಧುರ ಬಾಲಸುಬ್ರಹ್ಮಣ್ಯಂ ಅವರ 7 ದಶಕಗಳ ಸಾಧನೆ ಅವರ ಸಂಗೀತ ಕ್ಷೇತ್ರದ ಕ್ರಾಂತಿಯನ್ನು ನಾದ ಬ್ರಹ್ಮನ ನಾಡಿನಲ್ಲಿ ಪ್ರಖ್ಯಾತ ಕಲಾವಿದ ನರಸಿಂಹ ಶೇರಿಗಾರ್ ಇವರ ಸಂಸ್ಮರಣೆಯಿಂದ ನಾದರಂಜನಿ ನಾದಪ್ರವೀಣ ನಾದನಿಧಿ ನಾದರತ್ನ ನಾದವಿಶಾರದ ಆಕಾಶವಾಣಿಯಲ್ಲಿ 25 ವರ್ಷಗಳ ಕಾಲ ಬಿ ಗ್ರೇಡ್ ಕಲಾವಿದರಾಗಿ ದುಡಿದಂತಹ ಡಾಕ್ಟರ್ ಉಡುಪಿ ಜನಾರ್ದನ ಶ್ರೀ ಶುಕ್ರ ಶೇರಿಗಾರ ಶ್ರೀಮತಿ ಲಕ್ಷ್ಮಿ ಶೇರಿಗಾರ್ತಿ ಇವರ ಸುಪುತ್ರ ಅವರನ್ನು ಅಭಿನಂದಿಸುವ ಮೂಲಕ ಆರಂಭಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅವರನ್ನು ಈಗ ಉಡುಪಿಯ ಮಟ್ಟಿನಲ್ಲಿ ಅಲ್ಲ ನಮ್ಮ ರಾಜ್ಯದ ಮಟ್ಟಿನಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಿನಲ್ಲಿ ಮಿಂಚಿದ ಕಲಾವಿದ ಅವರನ್ನು ಪರಿಚಯಿಸುವ ಗೌರವಿಸುವ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಡಾಕ್ಟರ್ ಉಡುಪಿ ಜನಾರ್ದನ ಹಾಗೂ ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬು ಅಥವಾ ಪ್ರಮುಖ ವ್ಯಕ್ತಿ ವಿದ್ವಾನ್ ಪಿ ಮಧುರ ಬಾಲಸುಬ್ರಹ್ಮಣ್ಯಂ ಇವರಿಬ್ಬರನ್ನ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸ್ತಾ ಇದ್ದೀರಿ ನಮಸ್ಕಾರ ಇದೀಗ ನೇರವಾಗಿ ಡಾಕ್ಟರ್ ಉಡುಪಿ ಜನಾರ್ದನ ಇವರ ಬಳಿಯಲ್ಲಿ ಜನಾರ್ದನ ಅವರೇ ತಮ್ಮ ಈ ಒಂದು ಸೆಕ್ಸೋಫೋನ್ ವಾದನ ಇದರ ಒಂದು ಸಂಪೂರ್ಣವಾದ ಸಮಗ್ರವಾದ ಸಮೀಕ್ಷೆಯನ್ನು ನಾವು ಮಾಡಿದಾಗ ಬಹಳಷ್ಟು ದೊಡ್ಡವಾದ ಒಂದು ಪ್ರಯಾಣ ಇದು ಹೇಗೆ ಆರಂಭವಾಯಿತು ಅಂತ ತಾವು ತಿಳಿಸಬೇಕು ನಮಸ್ಕಾರ ಏನಂದ್ರೆ ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವ ನಾನು ಫಸ್ಟಿಗೆ ಕ್ಲಾರ್ನೆಟ್ ಬಾರಿಸುತ್ತಿದ್ದೆ ಆಮೇಲೆ ಸ್ವಲ್ಪ ಬ್ಯಾಂಡಿಗೆ ಹೋಗಿ ಬ್ಯಾಂಡಿಗೆ ಟ್ರಂಪೆಟ್ ಬಾರಿಸುತ್ತಿದ್ದೆ ಆರ್ತಿಗೆ ಸ್ವಲ್ಪ ಇದಾಯಿತು ಆಮೇಲೆ ನನ್ನ ತಾಯಿಯ ತಮ್ಮನಾದ ಓಬುಶೇರಿಗಾರರು ಸೆಕ್ಸೋಫೋನ್ ಶುರು ಮಾಡು ಅವರು ಅವರ ಹತ್ರ ಎಲ್ಲ ಒಂದಿಗೆ ಮಾಡಿ ಒಂದು ಸೆಕ್ಸೋಫೋನ್ ನನಗೆ ತೆಗೆಸಿಕೊಟ್ರು ಆ ಟೈಮ್ನಲ್ಲಿ ಆ ಸೆಕ್ಸೋಫೋನ್ ನನಗೆ ಅವರು ಅದರಲ್ಲಿ ಸರಿಗಮ ಎಲ್ಲ ಕಲ್ತಿದ್ದು ಅವರಿಗೆ ಅವರು ನನ್ನ ಅವರು ನನಗೆ ಕಲಿಸಿಕೊಟ್ರು ಆಮೇಲೆ ಅದರ ಮುಂದೆ ಕಲಿಬೇಕು ಅಂತ ಹೇಳಿ ನಾನು ಸ್ವಲ್ಪ ಸಮಯ ಸೇಲಂ ತಮಿಳುನಾಡಿಗೆ ಹೋದೆ
ಅಲ್ಲಿ ಒಂದು ವರ್ಷ ಒಂದು ಮುತ್ತುಸ್ವಾಮಿ ಸ್ವಾಮಿ ಅಂತ ಅವರ ಹತ್ರ ಸ್ವಲ್ಪ ಕಲಿತೆ. ಅಲ್ಲಿಂದ ಸೀರೆ ಪುನಃ ವಾಪಸ್ ಬಂದೆ. ವಾಪಸ್ ಬಂದು ಆಕಾಶವಾಣಿಗೆ ಅರ್ಜಿ ಹಾಕಿದೆ. ಆಮೇಲೆ ಅಲ್ಲಿಂದ ಇಂಟರ್ವ್ಯೂ ಬಂತು. ಅದು ಬಿ ಗ್ರೇಡ್ ಪಾಸ್ ಆಯಿತು. ಅಲ್ಲಿಂದ ಸ್ಟಾರ್ಟು ಅಲ್ಲಿಂದ ಆಕಾಶವಾಣಿಗೆ ಬಾರಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ಲ ಕೆಲವು ಕಾರ್ಯಕ್ರಮಗಳೆಲ್ಲ ಸಿಕ್ಕಿತ್ತು. ಧಾರವಾಡ, ಹುಬ್ಬಳ್ಳಿ, ಬಾಂಬೆ, ಪೂನಾ, ಹೈದರಾಬಾದ್, ಮೈಸೂರು, ಕಲಿಕೋಟೆ ಎಲ್ಲ ಕೆಲವು ಪ್ರೋಗ್ರಾಮ್ ಎಲ್ಲ ನಡೆಸಿಕೊಟ್ಟಿದ್ದೇನೆ. ಆದರೆ ಅದು ಮಾತ್ರ ಅಲ್ಲ, ನಮಗೆ ಎಂಟು ಮಠ ಸಹ ನನಗೆ ನನ್ನ ಪ್ರೀತಿಯವರು, ಸ್ವಾಮೀಜಿಯವರು ಎಲ್ಲರೂ ನನ್ನನ್ನು ಕರೆಸಿ ಅವರವರ ಪರ್ಯಾಯ ಟೈಮಿನಲ್ಲಿ ನನಗೆ ಪ್ರೋಗ್ರಾಮ್ ಕೊಟ್ಟು ಅವರವರ ತಕ್ಕ ನನಗೆ ಬೇಕಾದ ಬಿರುದು ಪ್ರಶಸ್ತಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದ್ದರಿಂದ ಮತ್ತು ಕೆಲವು ಒಂದು ಹದಿನೈದು ಮಕ್ಕಳು ನನ್ನ ಹತ್ರ ಪ್ರಾಕ್ಟೀಸ್ ಮಾಡಿದ್ದಾರೆ, ಕಲಿತಿದ್ದಾರೆ. ಅವರೆಲ್ಲ ಅವರವರ ಪಾಡಿನಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ವೀಕ್ಷಕರೇ, ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರುವಂತಹ ದಿವಂಗತ ನರಸಿಂಹ ಸೇರಿಗಾರ್ ಅವರ ಸಂಸ್ಮರಣೆಯಲ್ಲಿ ನಡೀತಾ ಇದೆ. ಈ ನರಸಿಂಹ ಸೇರಿಗಾರರ ಕಿರು ಪರಿಚಯವನ್ನು ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೆ. ಶ್ರೀ ನರಸಿಂಹ ಸೇರಿಗಾರರು ನಾನು ಕೇಳಿದ ಮಟ್ಟಿಗೆ ಉಡುಪಿಯಲ್ಲಿ ತುಂಬ ಶಿಷ್ಯರನ್ನು ತಯಾರು ಮಾಡಿದ್ದಾರೆ, ತುಂಬ ಹೆಸರು ಗಳಿಸಿದ್ದಾರೆ. ಹಾಗೂ ನಮ್ಮ ಐಡಿಯಲ್ ಸರ್ಕಲ್ ತೆಂಕಪೇಟೆಯಲ್ಲಿ ಅದರ ಹತ್ರ ಅವರ ಮನೆ ಇತ್ತು. ಅಲ್ಲಿ ಒಂದು ಸಮಾನ ಒಂದು ಗುರುಕುಲ ಪದ್ಧತಿಯಲ್ಲಿ ಅವರು ಮಕ್ಕಳಿಗೂ ಕ್ಲಾಸನ್ನು ಮಾಡ್ತಿದ್ದರು ಅಂತ ಈ ಸುದ್ದಿಯಲ್ಲೇ ಕೇಳಿಬಲ್ಲೆ. ಹಾಗೆ ಅವರ ತಂದೆ ಚಂದ್ರಯ್ಯ ಶೇರೆಗಾರರು ಅಂತ ಒಳ್ಳೆ ಎಲ್ಲ ವಾದ್ಯಗಳನ್ನು ನುಡಿಸಿ ಒಳ್ಳೆ ಪ್ರಖ್ಯಾತರಿದ್ದರಂತೆ. ಇವರು ಸಹ ಹಾರ್ಮೋನಿಯಮಲ್ಲಿ ತುಂಬ ಚೆನ್ನಾಗಿ ನುಡಿಸೋರು. ದಿನಮಣಿ ವಂಶ, ನಗುಮೋಮು ಎಲ್ಲ ಇವ್ರದ್ದು ಹಿಟ್ ಸಾಂಗ್ಸು. ಹಾಗೆ ಆಮೇಲೆ ಇವರು ನಮ್ಮ ಫಿಡ್ಲ್ ಮಂಜುನಾಥಯ್ಯ ಅವರ ಪ್ರೋತ್ಸಾಹದಿಂದ ಮತ್ತು ಕಲಿಕೆಯನ್ನು ಜಾಸ್ತಿ ಮಾಡಿಕೊಂಡು ಸಾಮಾನ್ಯ ಇಲ್ಲಿ ಕಡಿಯಾಳಿ ನರಸಿಂಹೋಪಾಧ್ಯಾಯರು, ಆಮೇಲೆ ನಮ್ಮ ಕೊಳಲು ರಾಘವೇಂದ್ರಯ್ಯರು, ಸುಂದರಾಚಾರ್ಯರು ಮಂಗಳೂರು ಇವರೆಲ್ಲ ಅವ್ರ ಹತ್ರ ಕಲಿತಿದ್ದಾರೆ ಅಂತ ಗೊತ್ತು. ಹಾಗೆ ಇವರ ಅಳಿಯ ಯು ಎನ್ ರಮೇಶ್ ಈಗ ಪ್ರಸ್ತುತ ಇದ್ದಾರೆ, 80 ವರ್ಷ. ಅವರು ಕೊಳಲಲ್ಲಿ ಫೇಮಸ್ ಇದ್ದಾರೆ. ಅವರು ಹೊರಗಡೆ ಹೋದಾಗ ಇವರಿಗೆ ನರಸಿಂಹ ಸೇರೆಗಾರರ ಅಳಿಯ ಅಂತ ಹೇಳಿ ಒಳ್ಳೆ ಗೌರವ ಸಿಗ್ತಿತ್ತು. ಅಂದರೆ ಹೊರಗಡೆ ಹೋದರೂ ಸಹ ಅವರ ಹೆಸರು ಅಲ್ಲಿ ಇತ್ತು. ಹಾಗೆ ಆಮೇಲೆ ಇಲ್ಲಿ ಉಡುಪಿಲಿ ಸುಮಾರು ಜನ ಅವರ ಸಹಪಾಠಿಗಳು. ನಮ್ಮ ಉಡುಪಿಯ ಫೇಮಸ್ ಕಲಾವಿದರು ಹಿಂದೆ ದಾಸಭಟ್ರು ಅಂತೇಳಿ, ಅವರ ಮಗ ರಾಘವೇಂದ್ರ ಭಟ್ರು ಈಗಿದ್ದಾರೆ, ಹಾರ್ಮೋನಿಯಂ ಮುಡಿಸ್ತಾರೆ, ಎಲ್ ಐ ಸಿಲಿ ಎಂಪ್ಲಾಯಿ ಆಗಿದ್ದರು. ದಾಸಭಟ್ರು ನರಸಿಂಹ ಸೇರೆಗಾರರು ಸಾಮಾನ್ಯ ಉಡುಪಿಲಿ ಎಲ್ಲ ಕಡೆಗೂ ಫಂಕ್ಷನಿಗೆ, ಸ್ಕೂಲ್ ಡೇ ಫಂಕ್ಷನಿಗೆ ಎಲ್ಲ ಇವರು ಹಾರ್ಮೋನಿಯಂ ಅವರು ಸಹ ಒಟ್ಟಿಗೆ ಹೋಗಿ ಪ್ರೋಗ್ರಾಮಿಗೆ ಹೋಗೋದು. ದಾಸಭಟ್ರು ತಬ್ಲೆ ಫೇಮಸ್ ಕಾಣುತ್ತೆ. ಹಾಗೆ ಇವರು ಜೊತೆಯಾಗಿ ಎಲ್ಲ ಕಡೆಯಲ್ಲೂ ಸುಮಾರು ಕಾರ್ಯಕ್ರಮ ನೀಡಿದ್ದಾರೆ, ಅಂತೂ ಒಳ್ಳೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇಂಥ ಕಲಾವಿದರನ್ನು ಒಂದು ನೆನಪಿಸ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮನ ಅವರಿಗೆ ಸಮರ್ಪಣೆ ಮಾಡ್ತಿದ್ದೀವಿ. ಡಾಕ್ಟರ್ ಉಡುಪಿ ಜನಾರ್ದನ ಇವರು 5 ದಶಕಗಳ ಕಾಲ ಉಡುಪಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಸೆಕ್ಸೋಫೋನ್ ಸೇವೆಯನ್ನು ಮಾಡಿರುವುದನ್ನು ಗಮನಿಸಿ ಕಾಶಿ ಮಠದ ಮಠಾಧೀಶರು ಅವರ ಚಾತುರ್ಮಾಸ ಸಂದರ್ಭದಲ್ಲಿ ಇವರನ್ನು ಅಭಿನಂದಿಸಿರುತ್ತಾರೆ, ಅನುಗ್ರಹಿಸಿರುತ್ತಾರೆ. ಅದೇ ರೀತಿ ತಮ್ಮ ಪರ್ಯಾಯ ಅವಧಿಯಲ್ಲಿ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಅದೇ ರೀತಿ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರು ತಮ್ಮ ಜನ್ಮದಿನದ ಸಂದರ್ಭದಲ್ಲಿ ರಾಮವಿಠಲ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ಅದೇ ರೀತಿಯಲ್ಲಿ ಉಡುಪಿ ಉತ್ಸವದ ಸಂದರ್ಭದಲ್ಲಿ ಕಲಾರತ್ನ ಪ್ರಶಸ್ತಿಯನ್ನು 2011ರಲ್ಲಿ ದಿವಂಗತ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ನೀಡಿ ಇವರನ್ನು ಗೌರವಿಸಿರುತ್ತಾರೆ. ಅದೇ ರೀತಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿರುತ್ತಾರೆ. ಹೀಗೆ 10 ಹಲವಾರು ಪ್ರಶಸ್ತಿಗಳನ್ನು ಬಿರುದುಗಳನ್ನು ಪಡೆದುಕೊಂಡ ಜನಾರ್ದನ್ ಅವರ ಕಲಾಸೇವೆ ಅಗಾಧ, ಅಪರಿಮಿತ.
ಅಂತಹ ಜನಾರ್ದನರು ಈಗ ಒಂದು ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ ಅಂತ ಕೇಳಿ ಬಂದೆ. ಆದರೆ ಒಬ್ಬ ಕಲಾವಿದನಿಗೆ ವಿಶ್ರಾಂತ ಜೀವನ ಅಂತ ಇರೋದಿಲ್ಲ. ಸಂಗೀತ ಕ್ಷೇತ್ರದಲ್ಲಿ ನಿರಂತರವಾದ ಸೇವೆಯನ್ನು ಅವರು ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ಅವರ ಈಗದ ಒಂದು ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ವೀಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ. ನಾನಂದರೆ ಉಡುಪಿ ಜಿಲ್ಲೆಯಲ್ಲಿ ಇವರು ಬಾಳ ಸುಬ್ರಹ್ಮಣ್ಯ ಅವರು, ನಾನು ಎಷ್ಟೋ ವರ್ಷದಿಂದ ಅವರ ನೋಡ್ತಾ ಇದ್ದೇನೆ, ಅವರ ಸಂಗೀತವನ್ನು ಪ್ರೋಗ್ರಾಮ್ಗಳೆಲ್ಲ ನೋಡ್ತಾ ಇದ್ದೇನೆ. ನನ್ನ ಎದುರಿನಲ್ಲಿ ಅವರ ಎದುರಿನಲ್ಲಿ ನಾನು ಏನಿಲ್ಲ. ಹೀಗೆ ಒಂದು ಎರಡು ಮೂರು ಕೀರ್ತನೆಗಳನ್ನು ಅವರ ಹತ್ರ ತಗೊಂಡಿದ್ದೇನೆ. ಮತ್ತು ಒಂದು ತಿರ್ಲಾಣ ಒಂದು ಮದ್ಯನ ಅಂಗಡಿ ಎದುರಿನಲ್ಲಿ ಬರೆದು ಕೊಟ್ಟಿದ್ದಾರೆ. ಒಂದು ತಿರ್ಲಾಣ ನಿಂತ ತಕ್ಕ ಗೀತಾಧುನಿಕು, ಅದನ್ನು ಮದ್ದಿನ ಅಂಗಡಿ ಎದುರಿನಲ್ಲಿ ಬರ್ದು ಒಂದು ಭಾಗದಲ್ಲಿ ಬರೆದು ನನಗೆ ಕೊಟ್ಟಿದ್ದಾರೆ. ಒಂದು ಸರಿ ಹೇಳಿದ್ದಾರೆ, ಅದನ್ನು ನಾನು ಪಿಕಪ್ ಮಾಡಿದ್ದೇನೆ ಅಂತ ಬಾಲಸುಬ್ರಹ್ಮಣ್ಯ ಅವರು. ಚಿಟ್ಪಾಡಿಯಲ್ಲಿ ಇರುವಾಗ ನಾನು ಅಲ್ಲಿ ಎರಡು ಕೀರ್ತನೆಗಳನ್ನು ಕಲಿತುಕೊಂಡು ಬಂದಿದ್ದೇನೆ. ಅವರಿಗೆ ನಮ್ಮ ಮೇಲೆ ಭಾರಿ ಪ್ರೀತಿ, ಅವರಿಗೆ ನನ್ನ ಮೇಲೆ ಭಾರಿ ಪ್ರೀತಿ. ನೀವೀಗ ನಿಮ್ಮ ವಿಶ್ರಾಂತ ಜೀವನವನ್ನು ಯಾವ ರೀತಿ ಮುಂದುವರಿಸ್ತಾ ಇದ್ದೀರಿ? ಈಗ ಯಾವ ನಮ್ಮನೆಯ ಸಾಧನೆಯನ್ನು ಅಥವಾ ಸೇವೆಯನ್ನು ಸಂಗೀತದಲ್ಲಿ ಮಾಡ್ತಾ ಇದ್ದೀರಿ? ಈಗ ಮನೆಯಲ್ಲಿ ಪುರುಸತ್ತಿದ್ದರೆ ಸೆಕ್ಸಫೋನ್ ಬಾರ್ತಾ ಇರ್ತೇನೆ, ಮರೆತು ಹೋಗಬಾರ್ದು ಅಂತ. ಒಂದು ಗಂಟೆ ಕಾಲ ಆದರೂ ಬಾರ್ತಾ ಇರ್ತೇನೆ. ಮತ್ತು ಎಂದರೆ ನಾವು ಮಕ್ಕಳು ಇಬ್ಬರು ಸಹ ಹೊರಗಿದ್ದಾರೆ, ನಾವು ಗಂಡ ಹೆಂಡತಿ ಇಬ್ಬರೇ ಮನೆಯಲ್ಲಿರ್ತು ದೇವರ ಪೂಜೆ ಮಾಡುವುದು, ಕೈ ಮುಗಿಯೋದು, ದೇವರೇ ಆರೋಗ್ಯ ಕೊಡಿ, ಮತ್ತು ಎಲ್ಲರಿಗೂ ಆರೋಗ್ಯ ಕೊಡಿ ಅಂತ ಪ್ರಾರ್ಥಿಸಿ ಮಾಡೋದು ಅಷ್ಟೇ. ಮನೆಯಲ್ಲಿ ಈಗ ವಿಶ್ರಾಂತಿ ಸ್ವಲ್ಪ ಆದಷ್ಟು, ಪ್ರೋಗ್ರಾಮ್ಗಳೆಲ್ಲ ಕಮ್ಮಿ ಆಗಿದೆ, ಜನಗಳು ನೋಡ್ತಾ ಇದ್ದಾರೆ. ತಮ್ಮ ಶಿಷ್ಯ ವರ್ಗದವರಿಗೆ ಯಾವ ರೀತಿಯ ಒಂದು ತಾವು ಸಪೋರ್ಟನ್ನು ಮಾಡ್ತಾ ಇದ್ದಾರೆ? ನನ್ನ ಹತ್ರ ಶಿಷ್ಯನವರು ಇಬ್ಬರು, ಒಬ್ಬಳು ಮಲೇಷ್ಯದವರು ಮತ್ತು ಮತ್ತೊಬ್ಬರು ಉಡುಪಿಯವರೇ, ಅವರಿಗೆ ಇಬ್ಬರಿಗೂ ಕೆಲಸ ಆಗಿದೆ. ಅವರು ಈ ಸೆಕ್ಸಫೋನನ್ನು ಒಂದು ವರ್ಷ ಎರಡು ವರ್ಷ ಕಲಿತು ಅವರು ಈ ಸೆಕ್ಸಫೋನನ್ನು ಮನೆಯಲ್ಲಿ ಇಟ್ಟಿದ್ದಾರೆ. ಅವರೆಲ್ಲ ದೊಡ್ಡ ಕೆಲಸದಲ್ಲಿ ಹೋಗಿದ್ದಾರೆ. ಅವರು ನನ್ನನ್ನು ಕೇಳ್ತಾ ಇದ್ದಾರೆ, ಗುರುಗಳು ಹೇಗಿದ್ದೀರ ಅಂತ. ಒಬ್ಬ ಮಲೇಷ್ಯದವಳು, ಅವಳು ಕೂತ್ಕೊಂಡ್ರೆ ಹೇಳುವುದಿಲ್ಲ, ಸೆಕ್ಸಫೋನನ್ನು ಎಷ್ಟು ಹೇಳ್ಕೊಟ್ರು ಸಹ ಅವಳು ಹೇಳುವುದಿಲ್ಲ. ಅಷ್ಟು ಒಂದೂವರೆ ಗಂಟೆ ಎರಡು ಗಂಟೆ ಕೂತ್ಕೊತಾರೆ. ಹಾಗೆ ಕೆಲವರೆಲ್ಲ ತನ್ನ ತನ್ನ ಇದನ್ನು ಬೆಳೆಸಿಕೊಂಡು ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಅವರ ಜೀವನದ ಒಂದು ಶೈಲಿ, ಸಂಗೀತ ಕ್ಷೇತ್ರದ ಸಾಧನೆ, ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆ, ಇವುಗಳನ್ನೆಲ್ಲ ನೋಡುವಾಗ ಮಧೂರು ಅಭಿನಂದನಾ ಸಮಿತಿ ಈ ಒಂದು ಸನ್ಮಾನವನ್ನು ಏನು ಅವರಿಗೆ ನೀಡ್ತಾ ಇದೆ ಹಾಗೂ ನರಸಿಂಹ ಶೇರಿಗಾರರ ಸಂಸ್ಮರಣೆಯಲ್ಲಿ ಮಾಡ್ತಾ ಇದೆ. ಇದು ಒಂದು ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ. ಆದ್ದರಿಂದಾಗಿ ಇದನ್ನು ಕಣ್ಮನಗಳಲ್ಲಿ ತುಂಬಿಕೊಳ್ಳುವಂತಹ ಅವಕಾಶ ನಮ್ಮ ನಿಮಗೆಲ್ಲ ಸಿಕ್ಕಿರುವಂಥದ್ದು ಬಹಳಷ್ಟು ಸಂತೋಷ. ವೀಕ್ಷಕರೇ, ವಿದ್ವಾನ್ ಪಿ ಮಧೂರ್ ಬಾಲಸುಬ್ರಹ್ಮಣ್ಯಂ ಇವರ ಸಪ್ತತಿಯ ಆಚರಣೆ ಒಂದು ವಿಶೇಷ ರೀತಿಯಲ್ಲಿ ನಡೀತಾ ಇದೆ. ವಿದ್ವಾನ್ ಪಿ ಮಧೂರ್ ಬಾಲಸುಬ್ರಹ್ಮಣ್ಯಂ ಇವರ ಅಭಿನಂದನಾ ಸಮಿತಿ ದಿವಂಗತ ನರಸಿಂಹ ಶೇರಿಗಾರ್ ಇವರ ಸಂಸ್ಮರಣೆಯಿಂದ ಖ್ಯಾತ ಸೆಕ್ಸೋಫೋನ್ ಕಲಾವಿದ ಡಾಕ್ಟರ್ ಉಡುಪಿ ಜನಾರ್ದನ್ ಅವರನ್ನು ಅಭಿನಂದಿಸುವ ಮೂಲಕ, ಗೌರವಿಸುವ ಮೂಲಕ, ಪ್ರಶಸ್ತಿ ಪತ್ರವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಇಂದು ಪ್ರಸ್ತುತಪಡಿಸಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ವಿದ್ವಾನ್ ಪಿ ಮಧೂರ್ ಬಾಲಸುಬ್ರಹ್ಮಣ್ಯಂ ಇವರ ಅಭಿನಂದನಾ ಸಮಿತಿಯ ಗೌರವ ಸಲಹೆಗಾರರಾದ ಪ್ರಖ್ಯಾತ ಕರಾವಳಿಯ ಗಂಡುಕಲೆ ಯಕ್ಷಗಾನದ ಶ್ರೇಷ್ಠ ಕಲಾವಿದರಾದ ಹಾಗೂ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರಾಂಶುಪಾಲರಾದ MGM ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ML ಸಾಮಗ ಅವರು ಆಹ್ವಾನಿತರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪೂರ್ಣಪ್ರಜ್ಞಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಸದಾಶಿವರಾವ್ ಅವರು ಅಭಿನಂದನಾ ಸಮಿತಿಯ ಕೋಶಾಧಿಕಾರಿಗಳಾಗಿದ್ದಾರೆ. ಅದೇ ರೀತಿ ಅಭಿನಂದನಾ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಉಮಾಮಹೇಶ್ವರಿ ಹಾಗೂ ಶ್ರೀ ರಾಘವೇಂದ್ರ ಆಚಾರ್ಯ ಅಧ್ಯಕ್ಷರಾಗಿದ್ದಾರೆ ಈ ಒಂದು ಸಮಿತಿಯ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಡಾಕ್ಟರ್ ಜನಾರ್ದನ್ ಅವರನ್ನು ವಿದ್ವಾನ್ ಪಿ ಮಧೂರ್ ಬಾಲಸುಬ್ರಹ್ಮಣ್ಯಂ ಅವರು ಅಭಿನಂದಿಸಲಿಕ್ಕೆ ಅಭಿವಂದಿಸಲಿಕ್ಕಿದ್ದಾರೆ. ಈ ಒಂದು ಸುಂದರ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿ
ಸಂಗೀತ ಕ್ಷೇತ್ರಕ್ಕೆ ಸಲ್ಲುವಂತಹ ಈ ಅಭಿವಂದನೆಯಲ್ಲಿ ಅಭಿನಂದನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಕವಿಗೆ ಕವಿ ಮುನಿವಂ ಎಂಬ ಒಂದು ಮಾತು ನಾವು ಕೇಳ್ತೇವೆ. ಆದರೆ ಕವಿಗೆ ಕವಿ ಮಣಿವಂ ಎನ್ನುವಂಥ ಒಂದು ಸ್ವಭಾವ, ಅದು ಅಪರೂಪದ ವ್ಯವಹಾರ. ನಮ್ಮೆಲ್ಲರ ಆತ್ಮೀಯರಾಗಿರತಕ್ಕಂತಹ ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಸಂಗೀತ ಶಿಕ್ಷಣದಲ್ಲಿ ಒಂದು ಹೊಸ ಯುಗವನ್ನು ಆರಂಭಿಸಿರುವಂಥ ಮಾರ್ಗ ಪ್ರವರ್ತಕರಾದ ಮಧೂರು ಬಾಲಸುಬ್ರಹ್ಮಣ್ಯಂ ಅವರು ಮುಂದಿನ ಡಿಸೆಂಬರಿಗೆ ತನ್ನ ಬದುಕಿನ 70 ವರ್ಷಗಳನ್ನು ಮುಗಿಸ್ತಾರವರು. ಈ ತುಂಬು 70 ವರ್ಷಗಳಲ್ಲಿ ಅವರು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದವರು. ಅವರ ಶಿಷ್ಯರು ನಮ್ಮ ಈ ಪ್ರದೇಶದವರೆಲ್ಲ ಒಟ್ಟು ಸೇರಿ ಅವರನ್ನು ಅಭಿನಂದಿಸಬೇಕು ಅಂತ ಸಂಕಲ್ಪ ಮಾಡಿದವಾಗ ಅವರೇ ಹೇಳಿದ ಹಾಗೆ, ನನ್ನನ್ನು ನೀವು ಅಭಿನಂದಿಸುವುದಲ್ಲ, ನನ್ನನ್ನು ಬೇಕಿದ್ರೆ ನೆಪವಾಗಿರಿಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಂತಹ ಈ ಪ್ರದೇಶದ ಹಲವಾರು ವ್ಯಕ್ತಿಗಳನ್ನು ನಾವು ಗೌರವಿಸಬೇಕು. ಇದರಲ್ಲಿ ಕೆಲವರು ದಿವಂಗತರು ಮತ್ತು ಕೆಲವರು ಈಗ ಇದ್ದಾರೆ. ಆದ್ದರಿಂದ ದಿವಂಗತರ ಸ್ಮರಣೆಯನ್ನು ಮಾಡುವುದು, ಈಗ ಇರತಕ್ಕಂತಹ ಕಲಾವಿದರನ್ನು ಗೌರವಿಸುವುದು, ಈ ಎರಡು ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ವರ್ಷವಿಡೀ ಹಮ್ಮಿಕೊಳ್ಳಿ ಅಂತ ಅವರು ಒಂದು ಸಲಹೆಯನ್ನು ಕೊಟ್ಟ ಪ್ರಕಾರ ಬಹಳ ಸಂತೋಷದಿಂದ ನಾವು ಸಮಿತಿಯವರು ಒಪ್ಪಿಕೊಂಡಿದ್ದೇವೆ. ಮಧೂರು ಬಾಲಸುಬ್ರಹ್ಮಣ್ಯಂ ಅವರ ಆತ್ಮೀಯರಾಗಿರುವಂತಹ ಡಾಕ್ಟರ್ ಜನಾರ್ದನ್ ಉಡುಪಿ ಅವರು ನಮಗೆಲ್ಲರ ಆತ್ಮೀಯರೇ. ಉಡುಪಿಯ ಪರಿಸರದಲ್ಲಿ ರಥಬೀದಿಯಲ್ಲಿ ಅಲ್ಲಿ ಆ ಕಡೆ ಈ ಕಡೆ ಎಲ್ಲಿ ನೋಡಿದರೂ ಕೂಡ ಸ್ಕೂಟರ್ನಲ್ಲಿ ಸಂಚಾರ ಮಾಡುತ್ತಾ ಎಲ್ಲೊಂದರಿಗೆ ಭಾಳ ಆತ್ಮೀಯವಾಗಿ ಮಾತನಾಡ್ತಾ ಇರುವವರು, ವೇದಿಕೆಯಲ್ಲಿ ಉತ್ತಮ ಕಾರ್ಯಕ್ರಮವನ್ನು ಕೊಟ್ಟವರು, ಈ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಅವರು ಈಗಾಗಲೇ ಸಮಾಜದಿಂದ ಗೌರವಿಸಲ್ಪಟ್ಟಿದ್ದಾರೆ. ಆದರೆ ಮಧೂರು ಮಾಧುರ್ಯ ಎಂಬಂಥ ಈ ಕಾರ್ಯಕ್ರಮದಲ್ಲಿಯೂ ಕೂಡ ಅವರನ್ನು ಗೌರವಿಸಬೇಕಾದದ್ದು ನಮ್ಮ ಕರ್ತವ್ಯ. ಅವರಿಗೆ ನಮ್ಮ ಸಮಿತಿಯವರ ಪರವಾಗಿ ಮತ್ತು ಎಲ್ಲ ಕಲಾ ರಸಿಕರ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನರಸಿಂಹ ಶೇರಿಗಾರರ ಬಗ್ಗೆಯೇ ನಾನು ಕೇಳಿದ್ದಷ್ಟೇ, ನಮ್ಮ ಈ ತಲೆಮಾರಿನವರಿಗೆಲ್ಲ ಅವರು ಕೇವಲ ಹೆಸರಾಗಿದ್ದರೂ ಕೂಡ ನಮ್ಮ ಉಡುಪಿಯ ಈ ಪರಿಸರದಲ್ಲಿ ಬಹಳ ಹಿಂದೆ ಸಾಧನೆ ಮಾಡಿದಂಥ ಎಷ್ಟೋ ಹಿರಿಯ ಸಂಗೀತ ಕಲಾವಿದರಿಗೆ ಅವರು ಗುರುಗಳಾಗಿದ್ದವರು. ಹಾಗಾಗಿ ನಾವು ನಮ್ಮ ಕಾಲದಲ್ಲಿ ಕೇವಲ ನಮ್ಮನ್ನೇ ಸ್ಮರಣೆ ಮಾಡಿಕೊಂಡರೆ, ನಮ್ಮ ಬಗ್ಗೆ ನಾವು ಹೇಳಿಕೊಂಡರೆ ಸಾಲದು. ಒಂದು ಪರಂಪರೆ ಏನು, ಯಾಕೆಂದರೆ ಯಾವ ಕಲಾವಿದನಿಗಾದರೂ ಕೂಡ ಒಂದು ಪರಂಪರೆಯ ಪ್ರಜ್ಞೆ ಇಲ್ಲದಿದ್ದರೆ, ನನಗಿಂತ ಹಿಂದೆ ಸಾಧನೆ ಮಾಡಿದವರು ಇದ್ದಾರೆ ಅನ್ನುವಂಥ ಒಂದು ಎಚ್ಚರ ಇಲ್ಲ ಅಂತಾದರೆ ನಮ್ಮನ್ನೇ ನಾವು ಭಾಳ ಹೆಮ್ಮೆಯಿಂದ ಬೀಗಿಸಿಕೊಳ್ಳುವಂಥ ಸಂದರ್ಭ ಬರ್ತದೆ. ಆದ್ದರಿಂದ ಮಧೂರ್ ಅವರು ಹೇಗೆ ಬಹಳ ತಗ್ಗಿ ಬಗ್ಗಿ ಮಣಿಮ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾರೋ, ಹಾಗೆ ನಾವು ಈ ಸಂದರ್ಭದಲ್ಲಿ ನರಸಿಂಹ ಶೇರಿಗಾರ ಅವರ ಕೊಡುಗೆಯನ್ನು ಕೂಡ ನೆನಪಿಸಿಕೊಳ್ತೇವೆ. ಜನಾರ್ದನ್ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಕೊಡುಗೆಯನ್ನು ಪರಿಗಣಿಸಿ ಮಧೂರು ಮಾಧುರ್ಯ ಈ ಸಮಿತಿಯವರು ಮಧೂರವರನ್ನು ಅಭಿನಂದಿಸುವ ಈ ಸಂದರ್ಭದಲ್ಲಿ ಜನಾರ್ದನ್ ಅವರನ್ನು ಕೂಡ ಗೌರವಿಸುವುದು ಬಹಳ ಪ್ರಶಂಸನೀಯವಾದಂಥ ಕೆಲಸ. ಅವರಿಗೂ ಕೂಡ ಎಲ್ಲ ಪ್ರೇಕ್ಷಕರ ಪರವಾಗಿ, ಅವರ ಸ್ಯಾಕ್ಸಫೋನ್ ವಾದನದ ಸವಿಯನ್ನು ಸವಿದಂಥ ಎಲ್ಲ ಕಲಾಬಂಧುಗಳ ಪರವಾಗಿ ನಾನು ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತೆ. ವೀಕ್ಷಕರೇ, ಅಭಿನಂದನಾ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ. ಇದೀಗ ಗೌರವಾರ್ಪಣೆಗೆ ಉತ್ತರದ ರೀತಿಯಲ್ಲಿ ಶ್ರೇಷ್ಠ ಕಲಾವಿದರ ಹಾಗೂ ಅವರ ಶಿಷ್ಯೆಯ ಸ್ಯಾಕ್ಸಫೋನ್ ವಾದನವನ್ನು ನೀವೆಲ್ಲ ಆನಂದಿಸಲಿಕ್ಕಿದ್ದೀರಿ. ಡಾಕ್ಟರ್ ಉಡುಪಿ ಜನಾರ್ದನ್ ಅವರು ಸ್ಯಾಕ್ಸೋಫೋನನ್ನು ನುಡಿಸಿ ನಾದ ಲೋಕದಲ್ಲಿ ತಮ್ಮನ್ನು ಕಳೆದುಕೊಳ್ಳಲಿದ್ದಾರೆ. ಈ ಒಂದು ಗಾನಯಾನದ ಕಾರ್ಯಕ್ರಮದಲ್ಲಿ ಅವರ ಜೊತೆ ಅವರ ಶಿಷ್ಯೆಯಾದ ಮೇಘನಾ ಸಾಲಿಗ್ರಾಮ, ತವಿಲ್ನಲ್ಲಿ ಶ್ರೀ ನಾಗೇಶ್ ಉದ್ಯಾವರ ಹಾಗೂ ತಾಳದಲ್ಲಿ ದುರ್ಗಾದಾಸ್ ಸಾಲಿಗ್ರಾಮ ಇವರು ಸಹಕರಿಸಲಿದ್ದಾರೆ. ಈ ಒಂದು ಸಂಗೀತ ಕಾರ್ಯಕ್ರಮ, ಸಂಗೀತ ಸುದೆ ಗಾನಯಾನದ ಎರಡನೆಯ ಸರಣಿಯ ಕಾರ್ಯಕ್ರಮ. ಇನ್ನು ಮುಂದಿನ 8 ಸರಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ
ಭಾಗವಹಿಸಿ ಆನಂದಿಸಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ.